ಅದು ಯಡಿಯೂರಪ್ಪನವರು ಬ್ರ್ಯಾಂಡ್ ಲೀಡರ್ ಒಂದು ಹಿಂದುತ್ವದ ಒಂದು ಅಲೆ ಇದೆ ಈಗ ಕುಮಾರಸ್ವಾಮಿ ಅಭಿಮಾನಿ ಅಲ್ವಾ ನೀವು ಇವಾಗಲೂ ಅವರು ಒಂದು ಹೃದಯದಲ್ಲಿ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನಾವೀಗ ತುಮಕೂರು ನಗರದಲ್ಲಿದ್ದೀವಿ 2023ಕ್ಕೆ ಚುನಾವಣೆಯಲ್ಲಿ ಯಾರು ವಿನ್ ಆಗಬೇಕು ಯಾರು ಸೋಲಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಜೊತೆಗೆ ಸರ್ ತಮ್ಮ ಹೆಸರು ರಾಜಪ್ಪ ಅಂತ ರಾಜಪ್ಪ ಅಂತ ಇವರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಮತದಾರರು ಅಡಿಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀವಿ ಓಕೆ ತುಮಕೂರು ಆಕ್ಟಿವ್ ಕಮ್ಮಿ ಎಂಎಲ್ಎ ಇಲ್ಲಿ ಆಕ್ಟಿವ್ ಆಗಿರಬೇಕು ಕೆಲಸ ಮಾಡೋಕೆ ಎಲ್ಲ ಆಕ್ಟಿವ್ ಕಮ್ಮಿ ಇತ್ತು ಸ್ವಲ್ಪ ಇನ್ನು ಜನಗಳನ್ನ ಇನ್ನು ಹತ್ರ ಹೋಗಬೇಕು ಯಾರು ಜ್ಯೋತಿ ಗಣೇಶ್ ಅವರು ಹಾ ಜ್ಯೋತಿ ಗಣೇಶ್ ಅವರು ಅಂದ್ರೆ ಅವರು ಜನಪರ ಇಲ್ಲ ಅಂತನಾ ಜನಪರ ಇದ್ದಾರೆ ಒಳ್ಳೆ ವ್ಯಕ್ತಿತ್ವ ಐತೆ ವ್ಯಕ್ತಿತ್ವ ಕಟ್ಟಕೊಂಡು ಏನೋಬೇಕಾಗಿಲ್ಲ ಎಲ್ಲ ಜನದ ಹತ್ರ ಇರಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದ್ರೆ ಈ ಕೆಲಸ ಮಾಡ್ತಾ ಇಲ್ಲ ಕೆಲಸ ಐತೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಐತಲ್ಲ ಕೆಲಸ ನಡೀತಾ ಐತೆ ಈಗ 2018ಕ್ಕೆ ಯಾಕೆ ವೋಟ್ ಹಾಕಿದ್ರು ಅಂತ ಜನ ಅವರಿಗೆ ನಿಮ್ಮ ಅನಿಸಿಕೆ ಪ್ರಕಾರ ಅದು ಯಡಿಯೂರಪ್ಪನವರು ಬ್ರ್ಯಾಂಡ್ ಲೀಡರ್ ಬ್ರ್ಯಾಂಡ್ ಲೀಡರ್ ಇವಾಗಲೂ ಬ್ರ್ಯಾಂಡ್ ಲೀಡರ್ ಮೇಲೆ ಹಾಕಬೇಕಾಗುತ್ತೆ ಹಾಕೋದು ವೋಟು ಅಂದ್ರೆ ಕೆಲಸದ ಮೇಲೆ ಅಲ್ಲ ಏನು ಮಾಡಕಾಗಲ್ಲ ಕೆಲಸ ನೋಡಕಾಗಲ್ಲ ಬ್ರ್ಯಾಂಡ್ ಲೀಡರ್ ಮೇಲೆ ವೋಟ್ ಹಾಕಬೇಕಾಗುತ್ತೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ವರ್ಕ್ ಔಟ್ ಆಗ್ತಿದೆ ಜಾತಿ ರಾಜಕಾರಣದಕ್ಕಿಂತ ಒಂದು ಹಿಂದುತ್ವದ ಒಂದು ಅಲೆ ಇದೆ ಇದೆ ಮನಸ್ಸುಗಳಲ್ಲಿ ಜನಗಳು ಮನಸ್ಸಲ್ಲಿ ಇದೆ ಇಲ್ಲಿ ತುಮಕೂರಲ್ಲಿ ಇದೆಯಾ ತುಮಕೂರಲ್ಲೂ ಇದೆ ಈಗ ನೀವು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಲ್ವಾ ಅಲ್ಲಿ ಯಾರು ವಿನ್ ಆಗಬೇಕು ಅಂತ ನಿಮಗೆ ಆಸೆ ನಮಗೆ ಸುರೇಶ್ ಗೌಡ ವಿನ್ ಆಗಬೇಕು ಅನ್ನೋದು ಸರಿ ಬಿಜೆಪಿ ಬಿಜೆಪಿ ಯಾಕೆ ಸುರೇಶ್ ಗೌಡರು ವಿನ್ ಆಗಬೇಕು ಅವರು ಒಳ್ಳೆ ಕೆಲಸಗಾರರು ಹಾಗಾಗಿ ನಮ್ಮದು ಬೇರೆ ಪಕ್ಷದಲ್ಲಿದ್ದು ಅವ್ರ ಕೆಲಸ ನೋಡೇ ನಾವು ಇವಾಗ ಅವ್ರ ಜೊತೆ ಹೋಗಿರೋದು ನಾವೆಲ್ಲ ಯಾವ ಪಕ್ಷದಲ್ಲಿದ್ರಿ ಮೊದಲು ನಾವು ಜೆಡಿಎಸ್ ಪಕ್ಕ ಜೆಡಿಎಸ್ ಅಲ್ಲಿದ್ದೆ ನಾವು ಕುಮಾರಸ್ವಾಮಿ ಅಭಿಮಾನಿಗಳು ಓಕೆ ಈಗ ಕುಮಾರಸ್ವಾಮಿ ಅಭಿಮಾನಿ ಅಲ್ವಾ ನೀವು ಇವಾಗಲೂ ಅವರು ಒಂದು ಹೃದಯದಲ್ಲಿ ಇದ್ದಾರೆ ಆದರೂ ಏನು ಮಾಡೋದು ಹೃದಯದಲ್ಲಿದ್ದಾರೆ ಬಟ್ ಮತದಲ್ಲಿಲ್ಲ ಮತದಲ್ಲಿಲ್ಲ ಯಾರು ಸಿಎಂ ಆಗಬೇಕು ಸರ್ ನಿಮಗೆ ಈ ಸಲ ಸಿಎಂ ಯಾರಾದರೂ ಅಲ್ಲಿ ರಾಜ್ಯ ಸುಭಿಕ್ಷವಾಗಿರೋಂಥ ಆಕ್ಟಿವ್ ಪರ್ಸನ್ ಸಿಎಂ ಆಗಬೇಕು ಅಂದರೆ ಈಗ ಈಗ ಬಿ ಜೆ ಪಿಲಿ ಬಂದರೆ ಸಿಟಿ ರವಿ ಅಂತ ಫೈರ್ ಬ್ರ್ಯಾಂಡ್ ಇರಬೇಕು ಆ ಥರ ಸಿಟಿ ರವಿ ಆ ಥರ ಎಮ್ ಎಲ್ ಎ ಇರಬೇಕು ಈಗ ಬೊಮ್ಮಾಯಿ ಫೈರ್ ಬ್ರ್ಯಾಂಡ್ ಅಲ್ವಾ ಸಾಫ್ಟ್ ಬ್ರ್ಯಾಂಡ್ ಸ್ಟಾಫ್ ಬ್ರ್ಯಾಂಡು ಏನು ಕೆಲಸ ನಡೆಯಲ್ಲ ಅಂತ ಎಲ್ಲ ಗೊತ್ತಾಗ್ತಾ ಇರ್ತದೆ ನಾವು ಪಬ್ಲಿಕ್ ಸರ್ವೆಂಟಲ್ಲಿ ಇರೋದು ಗೊತ್ತಾಗ್ಬಿಡ್ತದೆ ಎಲ್ಲ ಜನ ಮಾತಾಡೋದು ಆಮೇಲೆ ಏನೇ ಡಿಸಿಷನ್ನು ಎಲ್ಲ ಅವ್ರದ್ದೇನು ಓನಿಲ್ಲ ಯಾರು ತಗೋತಾರೆ ಬೊಮ್ಮಾಯಿ ಡಿಸಿಷನ್ ಎಲ್ಲ ಎಲ್ಲ ಹೈಕಮಾಂಡ್ ಅಂತಾರೆ ಈಗ ನಿಮಗೆ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಾಗ ಏನು ಅನ್ನಿಸ್ತೀನಿ ನಿಮಗೆ ಬೇಜಾರಾಯಿತು ಯಾಕೋತ್ರ ಒಂದು ಕಟ್ಟಿರೋ ಮನೆಯನ್ನ ಬಂದು ಬಿಡಿಸಿ ಬೇರೆಯವ್ರನ್ನ ಕುಂಡಿಸ್ಬೇಕು ಅಂದರೆ ಆ ಮನೆ ಈಗ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬೇರೆಯವ್ರನ್ನ ಕುಂಡಿಸ್ತೀವಿ ಅಂತ ಮಾತಾಡ್ಕೊಂಡು ಮಾಡ್ಬೇಕಾಯ್ತು ಇದು ಈ ಫೀಲ್ಡ್ ಬಿಟ್ಬಿಟ್ಕೊಂಡು 23ಕ್ಕೆ ಹೋಗ್ಬೇಕಾಯ್ತು ಅವ್ರು ಯಡಿಯೂರಪ್ಪ ಅವರನ್ನು ಇಳಿಸಿದ್ರಂತ ಬಿ ಜೆ ಪಿ ಏನಾದರೂ ಸೋಲುತ್ತ ಕರ್ನಾಟಕದಲ್ಲಿ ಅದು ಎಲ್ಲ ಆಲೇ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊಗೆ ಆಡ್ತಾ ಐತೆ ಅವ್ರೇನ ಕೈ ಬಿಟ್ಟರೆ ಅಷ್ಟೇ ಅವರೆಲ್ಲ ಅಂದರೆ ಡ್ಯಾಮೇಜ್ ಆಗಿದೆ ಪಾರ್ಟಿಗೆ ಡ್ಯಾಮೇಜ್ ಪಾರ್ಟಿಗೆ ಆಗಿದೆ ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗ್ಬೇಕು ಸರ್ ಆ ಸಿ ಟಿ ರವಿ ಅಂತ ಹೇಳಿದ್ರೆ ಆ ಥರ ಮನೋಭಾವ ಉಳ್ಳ ಅಂತ ವ್ಯಕ್ತಿತ್ವ ಇರೋಂಥವ್ರು ಬೇಕು ಫೈರ್ ಬ್ರ್ಯಾಂಡು ಬಟ್ ಅವರನ್ನೆಲ್ಲ ಮಾಡ್ತಾರ ಈಗ ಕಮ್ಯುನಿಟಿ ವೈಸ್ ನೋಡ್ತಾರೆ ಯಾವುದು ದೊಡ್ಡ ಕಮ್ಯುನಿಟಿ ಇದೆ ಅದು ಮಾಡೋಕೆ ಹೋದರೆ ಪಕ್ಷ ಹಾಳಾಗುತ್ತದೆ ಅಷ್ಟೇ ಸರ್ ಈಗ ಎಲೆಕ್ಷನ್ನು 2023ಕ್ಕೆ ನೀವು ವೋಟ್ ಹಾಕೋದಾದರೆ ಬರೀ ಹಿಂದುತ್ವದ ಆಧಾರದಲ್ಲಿ ವೋಟ್ ಹಾಕ್ತೀರಾ ಇಲ್ಲ ಬೆಲೆ ಏರಿಕೆ ಭ್ರಷ್ಟಾಚಾರ ಕಮಿಷನ್ನು ನಾಯಕತ್ವ ಇದೆಲ್ಲ ಇಶ್ಯೂಸ್ ರೈತರು ಯಾರಿದ್ರು ಬೆಳೆ ಏರಿಕೆ ಆ ಥರ ಇರ್ತಾರೆ ಸಾ ಇವಾಗ ಜಾಸ್ತಿ ಆಗೈತೆ ಅವಾಗಲೂ ಆಗಿತ್ತು ಯಾವಾಗಲೂ ಇದ್ದೇ ಇರುತ್ತೆ ಈಗ ಅವಾಗ 62 ರೂಪಾಯಿ ಪೆಟ್ರೋಲ್ಗೆ ಇತ್ತು ಈಗ 101 ರೂಪಾಯಿ ಆಗ್ತಲೇ ಇರ್ತದೆ ಕಮ್ಮಿ ಆಗ್ತಲೇ ಇರ್ತದೆ ಇವಾಗ ನಾವು ಸಂಪಾದನೆ ಕಮ್ಮಿ ಮಾಡ್ತೀವ ಒಳ್ಳೆ ಸಂಪಾದನೆ ಮಾಡ್ತೀವಿ ಖರ್ಚು ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಮೊದಲು 10 ರೂಪಾಯಿಗೆ ಎಳ್ಳಿಕಾಯಿ ಜ್ಯೂಸ್ ಕೊಡ್ತಾ ಇದ್ರು ಇವತ್ತು 20 ರೂಪಾಯಿ ಮಾಡೋರು ಯಜಮಾನರು ಏನು ಮಾಡೋಕ್ಕಾಗಲ್ಲ ಈಗ ಬೆಲೆ ಏರಿಕೆ ಈಗ ಯಾರ ಮುಖ ನೋಡ್ಕೊಂಡು ವೋಟ್ ಹಾಕ್ತೀರಿ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತೀರಾ ಇಲ್ಲ ಪಕ್ಷದ ಮುಖ ನೋಡ್ಕೊಂಡು ಮೋದಿ ಮುಖ ನೋಡಬೇಕಾಗುತ್ತೆ ನೋಡಬೇಕಾಗುತ್ತೆ ನಮ್ಮ ದೇಶ ಸುಭಿಕ್ಷವಾಗಿರ್ಬೇಕು ಅಂದರೆ ಅವ್ರು ಕೆಲಸ ಮಾಡೋದು ಬೇಡ ಅವರು ಒಂದು ದೇಶನ ಕಾಯ್ತವ್ರಲ್ವಾ ಅದಕ್ಕೋಸ್ಕರ ಆದರೂ ವೋಟ್ ಹಾಕ್ಬೋದು ಈಗ ಡಬಲ್ ಇಂಜಿನ್ ವರ್ಕೌಟ್ ಆಗಿದೆಯಾ ಸರ್ ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳ್ತಾರೆ ನಾವು ನಿಮಗೆ ಏನು ಅನಿಸ್ತಾ ಇದೆ ನಮ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಈ ಗೌರ್ಮೆಂಟ್ ಇದ್ರ ಬಗ್ಗೆ ಅಲ್ಲ ಅಲ್ಲ ಸರ್ ಈಗ ನೀವೇ ಹೇಳಿದ್ರಿ ನೀವು ಪಬ್ಲಿಕ್ ಸ್ಪೇಸಲ್ಲಿ ಇರುವಂಥವ್ರು ನಿಮಗೆ ಜನ ಏನು ಮಾತಾಡ್ತಾರೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಸೊ ಈಗ ಡಬಲ್ ಇಂಜಿನ್ ಅಂದಾಗ ಡಬಲ್ ಇಂಜಿನ್ ವರ್ಕೌಟ್ ಆಗಿದೆಯಾ ಗ್ರೌಂಡಲ್ಲಿ ಅಂತ ಅಲ್ಲ ಕಷ್ಟ ಇದೆ ವರ್ಕೌಟ್ ಆಗಿಲ್ಲ ವರ್ಕೌಟ್ ಆಗಿಲ್ಲ ಡಬಲ್
ಒಂದು ವೇಳೆ ಬಿಜೆಪಿ ಸೋತ್ರೆ ಯಾವ ಕಾರಣಕ್ಕೆ ಬಿಜೆಪಿ ಸೋಲ್ಬಹುದು? ಒಂದು ವೇಳೆ ಅವ್ರು ಕೆಲಸ ಮಾಡಿಲ್ಲ, ಈಗ ಯಡಿಯೂರಪ್ಪ ನಾಯಕತ್ವದಿಂದ ಡ್ಯಾಮೇಜ್ ಆಗುವಂತ ಚಾನ್ಸ್ ಐತೆ. ಈಗ ನಿಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಮತ್ತೆ ಬರಲ್ಲ ಅಂತ ನೀವು ಅಭಿಮಾನ ನಿಮ್ಮ ಜೊತೆಗೆ ಎಷ್ಟು ಜನ ಬಿಟ್ಟಿದ್ದಾರೆ ಜೆ ಡಿ ಎಸ್ ಈ ತರ ಅಭಿಮಾನದ ಕಾರಣದಿಂದ? ಬೇಜಾನ್ ಜನ ಇದ್ದಾರೆ, ನಮ್ಮ ಸ್ನೇಹಿತರೇ ಇದ್ದಾರೆ ಸುಮಾರು ಜನ ಜೆ ಡಿ ಎಸ್ ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ, ಅವ್ರೇನು ರಾಜಕೀಯವಾಗಿ ಏನು ಹೋಗಲ್ಲ, ಒಳಗೇನೆ ಅವರೆಲ್ಲ ಏನು ಮಾಡಬೇಕು ಮಾಡ್ಕೋತಾ ಇರ್ತಾರೆ ಅಷ್ಟೇ ಅವರೆಲ್ಲ. ಯಾಕೆ ಜೆ ಡಿ ಎಸ್ ಯಾಕೆ ಬೇಡ ಅಲ್ಲಿ? ಅವಾಗ ನಮ್ಮ ಇಲ್ಲಿ ಮಾಜಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡಲಿಲ್ಲ, ನಮ್ಮ ಗೌರಿಶಂಕರ್ ನಾವು ಬೇಜಾರು ಮಾಡಿಕೊಂಡು ಕೆ ಜಿ ಪಿಗೆ ಸಪೋರ್ಟ್ ಮಾಡಿದ್ರು, ಅಲ್ಲಿಂದ ತಿರ್ಗಾ ನಾವು ಬಿ ಜೆ ಪಿಗೆ ಹಂಗೆ ಅಟ್ಯಾಚ್ ಆದ ಅಷ್ಟೇ ಯಡಿಯೂರಪ್ಪ ಅವರು. ಸೊ ನೀವು ಜೆ ಡಿ ಎಸ್ನಿಂದ ಕೆ ಜೆ ಪಿಗೆ ಅಟ್ಯಾಚ್ ಆಗಿ ಈಗ ಬಿ ಜೆ ಪಿಗೆ ಅಟ್ಯಾಚ್ ಆಗಿದ್ದೀವಿ, ಮೂರು ಶಿಫ್ಟು. ಸೊ ಈಗ ನೀವೀಗ ಬಿ ಜೆ ಪಿ ಅಭಿಮಾನಿ? ಅಭಿಮಾನಿ, ಬಿ ಜೆ ಪಿ ಅಭಿಮಾನಿ ಅನ್ನೋದಲ್ಲ, ಈಗೇನೋ ಒಂದು ಹಿಂದುತ್ವದ ಒಂದು ಬ್ರ್ಯಾಂಡ್ ಇದೆಯಲ್ಲ, ಹಂಗಾಗಿ ಒಂದು ಸ್ವಲ್ಪ ಅವ್ರು ಯಾರೇ ಆಗಿರಲಿ ಒಂದು ವೋಟ್ ಹಾಕ್ಬೇಕು ನಮ್ದು ಒಂದು ನಮ್ಮ ದೇಶಕ್ಕೋಸ್ಕರ ಅನ್ನೋದು ಉದ್ದೇಶ. ಅಲ್ಲ ಸರ್, ಈಗ ಒಂದು ಕ್ವಶನ್ ಏನು ಅಂದರೆ, ಬಿ ಜೆ ಪಿ ಅವರು ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂ ಕತ್ರೆ ಮೇ ಹೇ ಹಿಂದೂ ಕತ್ರೆ ಮೇ ಅಂತಾರಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ಅದು ಎಲ್ಲರನ್ನೂ ಒಗ್ಗೂಡಿಸ್ಬೇಕು, ಆದ್ರೂ ಕೆಲವು ಮಧ್ಯ ಶಕ್ತಿಗಳು ಇದಾವಲ್ಲ, ಏನು ಮಾಡೋಕ್ಕಾಗಲ್ಲ, ನಮ್ಮತನ ನಾವು ಉಳಿಸ್ಕೋಬೇಕು. ಸೊ ನಿಮ್ಮ ಪ್ರಕಾರ ಈಗ 2023ಕ್ಕೆ ಮತ್ತೆ ಬಿ ಜೆ ಪಿ ಬರಬೇಕು? ಬರಬೇಕು. ಸರಿ ಸರ್, ಥ್ಯಾಂಕ್ ಯು.